ಎಲ್ಲರಿಗೂ ನನ್ನ ನಮಸ್ಕಾರ. ಇದಿವತ್ತು ತುಂಬ ಒಂದು ಎಮರ್ಜೆನ್ಸಿ ಆದ ಒಂದು ವಿಡಿಯೋ ನಾನು ಇವಾಗ ಹಾಕ್ತಾ ಇದ್ದೀನಿ. ನನ್ನನ್ನು ತುಂಬ ಒಂದು ಜನರ ಮುಂದೆ ಒಂದೇನೋ ನಾನು ಒಂದು ದೊಡ್ಡ ಕ್ರಿಮಿನಲ್ ಥರ, ನಾನೇನೋ ಒಂದು ದೊಡ್ಡ ಏನೋ ಒಂದು ಸಂಚು ಮಾಡ್ತಿರೋ ಥರ, ಆ ಥರ ಒಂದು ಜನರ ಹತ್ರ ಒಂದು ನನ್ನನ್ನು ತಲುಪಿಸೋ ಕೆಲಸವನ್ನು ಇದು ಎರಡನೇ ಸಾರಿ ಯಾರೋ ತುಂಬ ಪ್ರಭಾವಿತವಾಗಿ ಮಾಡ್ತಿದ್ದಾರೆ. ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದೆ, ನನಗೇನೋ ಗೊತ್ತಾಗ್ತಿಲ್ಲ, ನಾನು ತುಂಬ ಹುಷಾರಿಲ್ಲದೆ ಇದ್ದೀನಿ, ನನ್ನ ತಾಯಿ ತೀರೋ ಶಾಕಲ್ಲಿದ್ದೀನಿ, ನಮ್ಮ ಅಕ್ಕನ ಬಗ್ಗೆ ಯೋಚನೆಯಲ್ಲಿದ್ದೀನಿ. ಮೊನ್ನೆ ನನ್ನನ್ನು ವಾಣಿಜ್ಯ ಮಂಡಳಿ ಕರಾಗ ಆ ಯೋಗೇಶ್ ಅಕೌಂಟಲ್ಲಿ ಇದ್ದ ದುಡ್ಡನ್ನು ನಿಮಗೆ ಕೊಡಬೇಕು ಅಂತ ಅವರೇನೋ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ಕರೆದ್ರು. ನನಗೇನೂ ಗೊತ್ತಿಲ್ಲ. ಅಲ್ಲಿ ಬಂದೆ, ನೋಡಿದ್ರೆ ವಾಣಿಜ್ಯ ಮಂಡಳಿನ ಬೈದಿದ್ದಾರೆ, ದಯವಿಟ್ಟು ಅದರ ಬಗ್ಗೆ ಮಾತಾಡಿ ಅಂದರು. ನಿಮಗೆಲ್ಲರೂ ಸ್ವಲ್ಪ ಚೆನ್ನಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಹತ್ರ 5 ಮೆಡಿಸಿನ್ಸ್ ಕೊಟ್ಟಿದ್ದಾರೆ ನನಗೆ, ಕೋಲ್ಡ್ಗೆ, ಜ್ವರಕ್ಕೆಲ್ಲ. ನನಗೆ ಮಾತಾಡೋಕ್ಕಾಗ್ತಿಲ್ಲ, ಏನೂ ಮಾತಾಡೋಕ್ಕಾಗ್ತಿಲ್ಲ, ಯಾವ ವಿಚಾರವೂ ನನಗೆ ಸರಿಯಾಗಿ ನಡೆಯೋಕ್ಕಾಗ್ತಿಲ್ಲ, ತುಂಬ ಕಷ್ಟಪಡ್ತಿದ್ದೀನಿ. ಓಡೋಡು ಹೋದೆ ನಾನು ವಾಣಿಜ್ಯ ಮಂಡಳಿಗೆ, ಯಾಕಂದರೆ ದೊಡ್ಡವರಲ್ಲ ಇರುವಾಗ. ಆಮೇಲೆ ಹೇಳಿದ್ರು 3 ಲಕ್ಷ ಬಂದಿದೆ. ಸರಿ, ನಾನು ಸುಮ್ಮನೆ ಆಗಿಬಿಟ್ಟೆ. ಇವತ್ತಿನವರೆಗೂ ಆ 3 ಲಕ್ಷ ನನ್ನ ಕೈ ಏನು ತಲುಪಿಲ್ಲ. ನಾನು ಇವಾಗ ಯಾಕೆ ಈ ವಿಡಿಯೋ ಹಾಕ್ತಿದ್ದೀನಿ ಅಂದರೆ, ನಿನ್ನೆನೋ ಒಬ್ಬರು ಯಾರೋ ಲಯನ್ ಜಯರಾಜ್ ಅಂತ ಯಾರೋ ಬೈತಾಯಿದ್ರು, ಕೃತಜ್ಞತೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಮತ್ತೆ ಇವತ್ತೊಂದು ವಿಡಿಯೋ ನೋಡ್ತಾ ಇದ್ದೀನಿ, ಕೂತ್ಕೊಂಡು ನನ್ನನ್ನು ಅಸಹ್ಯವಾಗಿ ಮಾತಾಡಿಕೊಂಡು. ಅವಳಿಗಿವಾಗ ಇದು ದುಡ್ಡು ನೋಡಿಬಿಟ್ಟು ಅದು ಬಂದುಬಿಟ್ಟಿದೆ, ಇದು ಬಂದುಬಿಟ್ಟು. ನಾನು ಜನರಿಗೆಲ್ಲ ಹೇಳ್ತಾ ಇದ್ದೀನಿ, ನೀವು ಹಾಕಿದ 3 ಲಕ್ಷ ಇದೆಯಲ್ಲ ಅವನ ಯೋಗೇಶ್ ಅವರ ಅಕೌಂಟ್ಗೆ, ಅದು ಹಾಗೆ ನಾನು ವಾಣಿಜ್ಯ ಮಂಡಳಿ ಹತ್ರ ನಾನು ಕೊಟ್ಬಿಡ್ತೀನಿ, ಆ ದುಡ್ಡು ನನಗೆ ಬೇಡ. ನಾನಿವಾಗ ಅಕ್ಕನ ಕರ್ಕೊಂಡು ನನಗೆ ಬೇಡ, ಯಾಕಂದರೆ ನಾನು ತುಂಬ ಕೃತಜ್ಞತೆ ಇಲ್ಲದೇ ಇರೋ ತಲ ತುಂಬ ಪ್ರೊಜೆಕ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆಮೇಲೆ ನಾನು ಮಾಡ್ದಿರೋ ತಪ್ಪಿಗೆ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ. ಪಬ್ಲಿಕ್ ಎಲ್ಲರ ಹತ್ರನೂ ಹೇಳಿಬಿಡ್ತೀನಿ, ಓಕೆ? ನಾನು ನನ್ನನ್ನು ಕೆಟ್ಟೋಳ ಥರ ಪ್ರೊಜೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರೋದನ್ನು ನಾನು ಈ ವಿಡಿಯೋದಲ್ಲಿ ಆಣೆ ಮಾಡಿ ಹೇಳ್ಬಿಡ್ತೀನಿ. ಆ 3 ಲಕ್ಷ ಇನ್ನೂ ನನ್ನ ಕೈ ಸೇರಿಲ್ಲ, ಆ 3 ಲಕ್ಷ ನಾನು ತಗೊಳ್ಳಲ್ಲ. ಅವನು ಯೋಗೇಶ್ ತಾನೇ ಬಂದು ಅವತ್ತು ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಕಲೆಕ್ಟ್ ಮಾಡಿ ನನ್ನ ಅಕೌಂಟಿಂದ ಅಕ್ಕನ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಇವಾಗ ಅದ್ರಲ್ಲಿ ಹಂಗಂದರೆ ನಾನೇನು ತಪ್ಪು ಮಾಡಿಲ್ಲ ತಾನೇ? ಇಷ್ಟೊತ್ತಿಗೆ ನಾನು ಕೊಡಬೇಕಾಗಿತ್ತಲ್ವಾ? ಕೊಡಲಿಲ್ಲಲ್ಲ. ಹಂಗಂದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ, ಜನಸ್ನೇಹಿ ಯೋಗೇಶ್ ಬಂದು ಆ ದುಡ್ಡುಗೋಸ್ಕರ ನಾನು ಹರಾಸ್ ಮಾಡ್ತಿರೋದು ಅಂತ. ಸೊ ನೀವು ವಿಡಿಯೋದಲ್ಲಿ ಹೇಳಿಬಿಡ್ತೀನಿ, ನಾನು ಮೋಸ ಮಾಡಿಲ್ಲ ಅಕ್ಕಾಗೆ, ಹಾಗೆ ಹೀಗೆಲ್ಲ ಏನೂ ಇಲ್ಲ. ಅವ್ರ ಜನ ಏನು ಮಾಡ್ತಿದ್ದಾರೆ ಅಂದರೆ ನನಗೆ ಟಾರ್ಚರ್ ಕೊಟ್ಟು ಆ ದುಡ್ಡು ನನಗೆ ಬರಬೇಕಾದ ದುಡ್ಡು ಜನ ಏನು ಹಾಕಿದಾರೋ ಅದು ನಾನು ಬರಬಾರ್ದು ಒಂದು ರೀತಿ ಮಾಡ್ತಿರೋದಕ್ಕೆ ನಾನು ಜನರ ಹತ್ರ ನಿಮ್ಮೆಲ್ಲ ಹತ್ರನೂ ಹೇಳಿಬಿಡ್ತೀನಿ, ಓಕೆನಾ? ಹೌದು, ನನ್ನ ಹೆಸರು ಹೇಳಿ ಅವತ್ತು ಅವರ ಟ್ರಸ್ಟಲ್ಲಿ ಹಾಕ್ಸ್ಕೊಂಡ್ರು, ಆ ದುಡ್ಡು ನಾನು ಇನ್ನೂ ಕೈ ಸೇರಿಲ್ಲ. ಆಮೇಲೆ ವಿಡಿಯೋಸ್ ಮಾಡ್ಕೊಂಡು ನಮ್ಮನ್ನು ಬೈತಾ ಇದ್ದಾರೆ, ನನಗೇನೂ ಬೇಡ. ನನ್ನ ಅಕೌಂಟಲ್ಲಿ ಏನೋ ಎಷ್ಟೋ 1 ಲಕ್ಷ ಬಂದಿದೆ ಅಂತ ಹೇಳಿದ್ರು. ನನಗೆ ಅದು ಸಾಕು, ನಾನು ಅದನ್ನು ತಗೊಂಡು ನನಗೆ ನೆಮ್ಮದಿ ಬೇಕು, ನನಗೆ ದಯವಿಟ್ಟು ನನ್ನ ನೆಮ್ಮದಿ ಬೇಕು. ನಾನು ಎಲ್ಲಾದರೂ ನಮ್ಮ ಅಕ್ಕನ ಕರ್ಕೊಂಡು ನಾನು ಹೋಗ್ಬಿಡ್ತೀನಿ. ನನಗೆ ಯಾರೂ ಬೇಡ, ಜನರ ಹತ್ರ ಹೇಳ್ಬಿಡ್ತೀನಿ, ಓಕೆನಾ? ವಿಘ್ನೇಶ್ ಅಕೌಂಟಲ್ಲಿ ನೀವೆಲ್ಲ ಏನು ಹಾಕಿದ್ರೋ ನನಗೆ ಅದನ್ನು ಇಟ್ಕೊಂಡು ನಾನು ಏನು ಮಾಡಬೇಕು, ಎಲ್ಲರ ಹತ್ರನೂ ಭಾಳ ದೂರ ಹೋಗ್ಬಿಡ್ತೀನಿ, ಯಾಕಂದರೆ ಯಾರೂ ಬೇಡ ನನಗೆ. ನಮ್ಮ ಸೊಂಡೇಗುಪ್ಪ ಗ್ರಾಮಸ್ಥರ ಆಶೀರ್ವಾದದಿಂದ ನಡೀತಕ್ಕಂಥ ಸಂಸ್ಥೆ ಈಗ ಒಂದು ವಿಚಾರವನ್ನು ನಾನು ನಿಮ್ಮ ಹತ್ರ ಕ್ಲಿಯರ್ ಮಾಡ್ಬೇಕಂತ ಬಂದಿದ್ದೀನಿ. ಈಗ ಆಲ್ರೆಡಿ ನೋಡ್ತಿರ್ಬೋದು 3-4 ದಿನಗಳಿಂದ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಜನಸ್ನೇಹಿ ಯೋಗೇಶು ಮೋಸ ಮಾಡಿದ್ದಾರೆ ಅಂತ ಏನು ಆರೋಪಗಳನ್ನ ಹೊರಿಸಿದ್ರು. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ. ಎಲ್ಲರೂ ಜನ ಕೇಳ್ತಿದ್ರಿ, ತುಂಬ 1000 ಜನ ನನಗೆ ಫೋನ್ ಮಾಡಿದ್ರೆ, ಬಟ್ ಯಾವುದಕ್ಕೂ ನಾನು ರೆಸ್ಪಾನ್ಸ್ ಮಾಡೋಕ್ಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಯಾರು ಫೋನ್ ಎತ್ತಕ್ಕಾಗಿಲ್ಲ. ಅದಕ್ಕೆ ನಾನು ಇಡೀ ಕರ್ನಾಟಕದ ಜನರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಒಂದು ಎರಡನೇದೇನಪ್ಪ ಅಂದರೆ ಅವ್ರ ಅಮೌಂಟ್ನ 3 ದಿನ ಆದರೂ ಯಾಕೆ ತಲುಪಿಸಿಲ್ಲ ಅಂತ ಕೇಳಿದ್ರಿ. ನಾನು ಸಿನಿಮಾ ಚೇಂಬರಿಗೆ ಬಂದಿದ್ದು ಶುಕ್ರವಾರ, ಆದರೆ ಆ ಚೇಂಬರಿಗೆ ಬಂದಿದ್ದು ಕೂಡ ನಾನೇ ವಾಲಂಟ್ರಿ ಆಗಿ ಬಂದು ಅವರ ಹಣವನ್ನು ತಲುಪಿಸ್ಬೇಕಂತ ಬಂದಿದ್ದು. ಅವತ್ತು ಮಾತುಕತೆ ಆಗುವಾಗ ಸಂಜೆ 4 ರಿಂದ 5 ಗಂಟೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಾವು ಬ್ಯಾಂಕ್ಗೆ ಹೋಗೋಣ ಅಂದರೆ ಟೈಮ್ ಆಗಿತ್ತು, ಹಾಗಾಗಿ ಕೊಡೋಕ್ಕಾಗಿಲ್ಲ. ಶನಿವಾರ ಬಂದು ಗಾಂಧಿ ಜಯಂತಿ ಪ್ರಯುಕ್ತ ಬ್ಯಾಂಕ್ ರಜಾ, ಭಾನುವಾರ ಕೂಡ ಬ್ಯಾಂಕ್ ರಜಾ. ಇವತ್ತು ಸೋಮವಾರ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾನು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಸ್ನೇಹಿತ ಸಹಕಾರದಿಂದ ಮತ್ತು ನಮ್ಮ ಜನಸ್ನೇಹಿ ತಂಡ ಏನಿದೆ, ಹಾಗೆ ರೂಪೇಶ್ ರಾಜಣ್ಣ ಆಗಿರ್ಬೋದು, ನಮ್ಮ ಹಿತರಾಜ್ ರಾಯ್, ಜಯರಾಜ್ ನಾಯ್ಡು ಇವಾಗ ಆಸರೆ ಫೌಂಡೇಶನ್ ಅವರ ಜಯರಾಜ್ ನಾಯ್ಡು, ಮತ್ತು ಎಲ್ಲರ ಸಹಕಾರದಿಂದ ಮತ್ತು ನಾನು ಇವಾಗ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನನ್ನ ಹಣವನ್ನು ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಈ ಒಂದು ವಿಚಾರವನ್ನು ನಾನು ಇಲ್ಲಿಗೆ ಕೈಬಿಡ್ತಾ ಇದ್ದೀನಿ. ಈ ಒಂದು ವಿಚಾರದ ಬಗ್ಗೆ ಅವ್ರಿಗೆ ಬೈಯೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ನಾವು ಕೂಡ ಮಾಡೋದು ಬೇಡ ಅಂತ ಹೇಳಿ ಇಷ್ಟಪಡ್ತೀನಿ. ಆಣ್ಣ, ನಿಮಗೆ ಏನು ಅನಿಸ್ತು? ಈ ಒಂದು ನನ್ನ ಕರ್ತವ್ಯ ನಾನು ಕಂಪ್ಲೀಟ್ ಆಗಿ ಎಲ್ಲ ಕರ್ನಾಟಕರು ಕೊಟ್ಟಂಥ ಹಣವನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ವಾರ್ಥವಾಗಿ ತಂದು ತಲುಪಿಸಿದ್ದೀನಿ. ನಾನು ಮೊದಲನೇದಾಗಿ ಒಂದು 4-5 ದಿನದಿಂದ ಏನು ನಡೀತಾ ಇತ್ತು ಆ ಘಟನೆ ಎಲ್ಲ ಗಮನಿಸ್ತಾ ಇದೆ. ಗಮನಿಸ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಭಾಳ ಒಳ್ಳೆ ಕೆಲಸ ಮಾಡಿದರು ಯೋಗೇಶ್ ಅವರು, ಒಂದು ಎಲ್ಲೋ ಒಂದು ಸಹಾಯ ಮಾಡೋದಕ್ಕೆ ಒಂದು ಮನಸ್ಸು ಮಾಡಿ ಅವತ್ತು ರಾತ್ರಿ ಹೋಗಿ ನಾನು ಆ ಲೈವಲ್ಲಿ ನೋಡ್ತೀನಿ, ಒಂದು ಹೆಣ ಅಂದರೆ ಅವ್ರ ತಾಯಿ ಹೆಣವನ್ನು ತೊಗೊಬಂದು
ಅವರು ಅದನ್ನು ಅಂತ್ಯಕ್ರಿಯೆ ಮಾಡಿ ಪ್ರತಿಯೊಂದನ್ನು ಮಾಡಿ ಮತ್ತು ಶುಕ್ರವಾರ ಅವರೇನು ಲೈವ್ ಮಾಡಿದ್ದಾರೆ ಹಿಂಗೆ ಹಿಂಗೆ ಹಣವನ್ನು ತಪ್ಪಿಸ್ಬೇಕು ಸರ್ ವಾಣಿಜ್ಯ ಮಂಡಳಿಗೆ ದಯವಿಟ್ಟು ಬನ್ನಿ ಅಂತಂದಾಗ ಇವತ್ತು ನಾನು ಬಂದಿದ್ದೀನಿ ಅವ್ರ ಜೊತೆ. ಇವತ್ತು ಈಗ ಪ್ರಕರಣ ಇಲ್ಲಿಗೆ ಮುಗಿದಿದೆ. ಸೊ ಮುಗಿದಿದೆ ಅಂತಂದ್ರೆ ಈಗ ವಾಣಿಜ್ಯ ಮಂಡಳಿಗೆ ಅಧಿಕೃತವಾಗಿ ಕೊಟ್ಟು ಆ ಲೆಟರ್ನೆಲ್ಲ ಮಾಡ್ಕೊಂಡಾಗಿದೆ. ಅದನ್ನು ಹಾಕೋತಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಯಾರೋ ನೀವೊಂದಷ್ಟು ಜನ ಅಂದರೆ ನೀವೊಂದಂದ್ರೆ ಈಗ ಅವ್ರಿಗೆ ನಾನು ಮೇಡಮ್ ಅವ್ರಿಗೆ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ. ದಯಮಾಡಿ ನಿಮಗೆ ಅವತ್ತಿನ ದಿನ ಸಹಾಯ ಮಾಡೋದಕ್ಕೆ ಬೇರೆ ಯಾರೂ ಬಂದಿರಲಿಲ್ಲ, ಬಟ್ ಯೋಗೇಶ್ ಅವರು ಬಂದಿದ್ದಾರೆ. ನಾನು ಎರಡು ಮೂರು ದಿನ ಪೂರ್ತಿ ಕೇಳಿದೆ ಇವ್ರದ್ದು. ನಾನು ನಿನ್ನೆ ರಾತ್ರಿ ಕಾನ್ಫರೆನ್ಸ್ ಕಾಲ್ ತಗೊಂಡು ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿದೆ. ನಿಜಕ್ಕೂ ಅವ್ರು ಮಾಡಿರ್ತಕ್ಕಂಥ ತ್ಯಾಗ, ನಿಜಕ್ಕೂ ನೀವು ಅಟ್ಲೀಸ್ಟ್ ಅವ್ರ ಬಗ್ಗೆ ನೀವು ಕೆಡ್ದಾಗ ಮಾತಾಡಿದವರು ಪರವಾಗಿಲ್ಲ, ಸುಮ್ಮನೆ ಇದ್ದು ಬಿಡಿ, ಒಳ್ಳೇದು ಮಾತಾಡಿದವ್ರು ಪರವಾಗಿಲ್ಲ, ಸುಮ್ಮನೆ ಇದ್ದು ಬಿಡಿ. ದಯವಿಟ್ಟು ಇದನ್ನು ನಾನು ಕೇಳ್ಕೊಳ್ಳೋದು ಇಷ್ಟಪಡೋದು. ಕಡೆಯದಾಗಿ ಅವ್ರದ್ದು ಇನ್ನೊಂದು ಏನು ಅಂತಂದರೆ, ಒಂದು ರೂಪಾಯಿ ಏನು ಅವತ್ತು ಶುಕ್ರವಾರ ಇವರು ಏನು ಹೇಳಿದರು, 3,02,900 ರೂಪಾಯಿ ಏನು ಹಣವನ್ನು ಅವತ್ತು ಶುಕ್ರವಾರ ಹೇಳಿದರು, ಅದೇ ಹಣವನ್ನು ತಗೊಬಂದು ಇವತ್ತು ಫಿಲ್ಮ್ ಚೇಂಬರಲ್ಲಿ ಅದನ್ನು ತಲುಪಿಸಿದ್ದಾರೆ. ಸೊ ಯಾವ ಕ್ಷಣದಲ್ಲೂ ಬೇಕಾದರೂ ವಿಜಯಲಕ್ಷ್ಮಿ ಅವರು ಬಂದು ಆ ಹಣವನ್ನು ತಗೊಂಡು ಹೋಗ್ಬೋದು. ಅದಕ್ಕೆ ಅಧಿಕೃತವಾಗಿ ಲೆಟ್ರು ಮತ್ತು ಈಗ ಮಾಧ್ಯಮಗಳಲ್ಲೂ ಅದನ್ನು ಹೇಳಿಕೆಯನ್ನು ಕೊಟ್ಟಾಗಿದೆ. ಜೊತೆಗೆ ಇನ್ನೊಂದು ಖುಷಿ ವಿಚಾರ ಅಂದರೆ, ಹುಡುಗ ಬರಬಲ್ಲಿ ಬಾಯಲ್ಲಿ, ನಾನು ನಿನ್ನ ಬಗ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ನಿನ್ನ ಹೆಸರೇನ? ಕರ್ಣ ಅಂತ ಹೇಳಿ. ಏನು ವಿಜಯಲಕ್ಷ್ಮಿಯವರ ತಾಯಿ ತೀರೋದಾಗ ಈ ಹುಡುಗ ಬೂದಿ ಬಿಡ್ತಾರೆ ನೀರಿಗೆ, ಅದೇನು ಬೂದಿ ಬಿಡ್ತಾರೆ, ಅಸ್ಥಿಯನ್ನು ಬಿಡ್ತಾರೆ, ಬೂದಿ ಅಸ್ಥಿಯನ್ನು ನೀರಿಗೆ ಬಿಡಬೇಕಾದ್ರೆ ಇವನು ಮುಂದೆ ನಿಂತ್ಕೊಂಡು ಅಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಯಾರಿಗೆ ತಂದೆ ಇಲ್ಲ ಅಥವಾ ನಿಮ್ಮ ಮನೇಲಿ ಯಾರು ತೀರೋಗಿದ್ರೆ ದಯವಿಟ್ಟು ಬಂದು ಆ ಕೆಲಸನ ಮಾಡಿ ಅಂತ ಹೇಳಿದಾಗ ಇವನು ಮುಂದೆ ಬಂದು ಆ ಅಸ್ಥಿಯನ್ನು ಬಿಟ್ಟು, ನಿಜಕ್ಕೂ ಕೇಳಿದಾಗ ಒಂಥರ ಮನಸ್ಸಲ್ಲಿ ತುಂಬ ದುಃಖ ಆಗೋಯ್ತು. ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದರೆ 3-4 ದಿನದಿಂದ. ದಯವಿಟ್ಟು ಇದು ಒಂದು ವಿಚಾರ ಅಲ್ಲ, ನಾನು ಹೇಳ್ತಾ ಇರೋದು ಇನ್ನೂ 25 ಜನ, ಸಾಕಷ್ಟು ಜನ ಅವರ ಒಂದು ಏನು ವೃದ್ಧಾಶ್ರಮದಲ್ಲಿ ಇನ್ನೂ 25 ಜನ ಆಸಕ್ತರು ಮತ್ತು ಎಷ್ಟೋ ಜನ ನಿರಾಶ್ರಿತರು ಬದುಕನ್ನ ಅಂದರೆ ಬದುಕ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಯೋಚನೆ ಮಾಡಿ. ನಾವಿಲ್ಲಿ ಕೂತ್ಕೊಂಡು ನಾನು ಮೇಡಮ್ ಅವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀನಿ, ನೀವೆಲ್ಲೋ ಕೂತ್ಕೊಂಡು ಏನೋ ಮಾತಾಡಿಬಿಟ್ಟು ದಯವಿಟ್ಟು ಆ 25 ಜನರ ಜೀವನವನ್ನು ಹಾಳು ಮಾಡೋದು ಬೇಡ. ಯಾಕಂದ್ರೆ 3 ವರ್ಷದಿಂದ ಕಟ್ಕೋಬಂದಿರತಕ್ಕಂಥ ಸಂಸ್ಥೆ ಇವತ್ತು ಇವನು ನಿಮ್ಮ ಜೊತೆಗೆ ನಿಂತಿದ್ದಾನೆ, ಇದನ್ನು ಇಲ್ಲಿಗೆ ಮುಗಿಸ್ಬಿಡಿ. ಇನ್ನು ಬೇಡ, ಈ ವಿಚಾರ ಇಲ್ಲಿಗೆ ಮುಗಿದಿದೆ. ಅವರು ಹ್ಯಾಂಡ್ ಓವರ್ ಮಾಡಿದ್ದಾರೆ, ಇನ್ನು ಹಣವನ್ನು ಅವ್ರಿಗೆ ತಲುಪಿಸ್ತಾರೆ, ಅವ್ರು ಬರ್ತಾರೆ. ಅವ್ರು ಕರೆ ಮಾಡಿದ್ರು ಅವ್ರು ಹುಷಾರಿಲ್ಲ, ನನಗೆ ಅನಾರೋಗ್ಯ ಕಾರಣದಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಅಧಿಕೃತವಾಗಿ ಲೆಟ್ರೆಲ್ಲ ತೊಗೊಂಡಿದ್ದೇವೆ, ಎಲ್ಲ ಮುಗಿದಿದೆ, ಇಲ್ಲಿಗೆ ಈ ಪ್ರಕರಣ ಮುಗಿದಿದೆ. ಹಾಗಾಗಿ ಯೋಗೇಶ್ ಅವರ ಈ ಆಶ್ರಮಕ್ಕೆ ಮತ್ತು ಎಲ್ಲ ಯುವಕರಿಗೆ ನನ್ನ ಕಡೆಯಿಂದ ನಾನು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಪ್ರಕರಣ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇನ್ನೊಂದು ಖುಷಿ ವಿಚಾರ ಇಲ್ಲಿ ಬಗ್ಗೆ ನಾನು ಓದಬೇಕು ಅಂತ ಹೇಳಿ ಅಂದ್ರೆ, ಆಂಗ್ಲರ್ ಇಲ್ಲಿ ಆಡಳಿತ ಮಾಡಬೇಕಾದ್ರೆ ಅವರ ಆಡಳಿತದಲ್ಲಿ ಕನ್ನಡ ಹೇಗಿತ್ತು ಅಂತ ಒಂದು ಪುಸ್ತಕವನ್ನು ನಾನು ಇವತ್ತು ಅವರ ಕಡೆಯಿಂದ ತಗೊಂಡು ಇದನ್ನು ಸಂಪೂರ್ಣವಾಗಿ ಓದಿ ಇದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಕನ್ನಡಿಗರಿಗೆ ನೀಡಬೇಕು ಅಂತ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ ಯೋಗೇಶ್ ಅವರು. ಮತ್ತೆ ಈ ವಿಚಾರದಲ್ಲಿ ಈ ಬೆಂಬಲಿಸಿದಂತ ನಾವು PS Murthy, ನಮ್ಮ ಮೂರ್ತಿ ಅವರು, ನಮ್ಮ ಅಂಬೇಡ್ಕರ್ ಸೇನ್ ಅವರು ನಮ್ಮ ಸ್ನೇಹಿತರ ಜೊತೆಗೆ ಜಯರಾಜ್ ನಾಯ್ಡು ಅವರು, ಬಟ್ ಯಾರೆಲ್ಲ ಈ ವಿಚಾರದಲ್ಲಿ ಬೆಂಬಲವಾಗಿ ನಿಂತಿದ್ದೀರ ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿಗೆ ಈ ಪ್ರಕರಣ ಮುಂದೆ ಮುಗಿದ ಅಧ್ಯಾಯ ಇದು. ಇನ್ನು ಉಳಿದಂತೆ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಏನಿದೆ ಅದೆಲ್ಲ ಇವರ ಮೇಲೆ ಸದಾ ಇರಲಿ. ಇನ್ನೊಂದಷ್ಟು ಜನ ನಿರಾಶ್ರಿತರನ್ನ ಕಾಪಾಡ್ತಕ್ಕಂಥ ಮತ್ತು ಅವರಿಗೆ ಒಂದು ಜೀವನ ಕೊಡ್ತಕ್ಕಂಥ ಕೆಲಸವನ್ನು ಈ ಯುವಕ ಈ ಒಂದು ವಯಸ್ಸಲ್ಲಿ ಮಾಡ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ ವಿಚಾರ. ಯಾರೂ ಬರೋದಿಲ್ಲ ಹೊರಗಡೆ, ಆ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ. ನಿಮ್ಗೆ ಇವ್ರು ಇಡೀ ತಿಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಈ ಒಂದು ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ವಿ. ಇನ್ನು ಯಾರೇ ಏನೇ ಲೈವ್ ವಿಡಿಯೋ ಮಾಡಿದ್ರು ಅದಕ್ಕೂ ಇವ್ರಿಗೂ ಯಾವ ಸಂಬಂಧವಿರೋದಿಲ್ಲ. ಇಲ್ಲಿಗೆ ಮುಗಿದೆ ಅಧ್ಯಾಯ. ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ತುಂಬ ಖುಷಿ ಆಯಿತು ಅಣ್ಣ, ತುಂಬ ಅದ್ಭುತವಾಗಿ ಮಾತಾಡಿದ್ರು. ನಾನು ಇವಾಗ ಎಲ್ಲ ನನ್ನ ಕನ್ನಡಿಗರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಬೆಂಬಲಿಸಿದಂಥ ಪ್ರತಿಯೊಬ್ಬರಿಗೂ, ಶ್ರೀಮೂರ್ತಿ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಅರ್ಜುನ್ ಆಗಿರ್ಬೋದು, ಹಾಗೆ ನಮ್ಮ ನಮ್ಮ ಆಸರೆ ಫೌಂಡೇಶನ್ ಜಯರಾಜ್ ನಾಯ್ಡು ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನಾನು ಅವ್ರಿಗೂ ಕೂಡ ಕೋಟಿ ಕೋಟಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತರ್ಸೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೊಟ್ಟಂಥ ಒಂದೊಂದು ರೂಪಾಯಿ ಹಣ ಏನಿದೆ, ಪ್ರತಿಯೊಬ್ಬರು ಬೆವರಿಂದ ಬಂದಂಥದ್ದು, ಅದನ್ನು ನಾನು ಸಂಪೂರ್ಣವಾಗಿ ನಾನು ಅವ್ರ ಕೈಲಿಗೆ ತಲುಪಿಸಿದ್ದೀನಿ. ದಯವಿಟ್ಟು ಈ ವಿಚಾರದ ಬಗ್ಗೆ ಇನ್ನು ಅವ್ರಿಗೆ ಬಯ್ಯೋದಾಗಲಿ ಇನ್ನೊಂದಾಗಲಿ ಬೇಕಾಗಿಲ್ಲ, ಅವ್ರಿಗೆ ಒಳ್ಳೇದಾಗಲಿ, ನಾವೆಲ್ಲರೂ ಅರ್ಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ವಿಶೇಷವಾಗಿ ಯಾರೆಲ್ಲ ಕನ್ನಡಿಗರು ಈ ಪ್ರಕರಣ ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗೆ ಬೆಂಬಲಿಸ್ಕೊಂಡು ಬಂದಿದ್ದಾರೆಲ್ಲ, ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ನಾವು ಸುಮಾರು ಕಾಮೆಂಟ್ಗಳು ಓದಿದ್ದೀನಿ, ತುಂಬ ಜನ ಪಾಪ ಬೆಂಬಲಿಸಿದ್ರೆ, ಪ್ರತಿಯೊಬ್ಬ ಕನ್ನಡಿಗರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಜೈ ಕರ್ನಾಟಕ. ಮಾತ್ರ ಎಲ್ರಿಗೂ ಒಳ್ಳೆಯದು.